Suvarna News Super Prime Time. ಎಲ್ಲಿದೆ ರಕ್ಷಣೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಯು ಟಿ ಖಾದರ್ ಅವರಿಗೆ ನಾವು ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ, ಅದೇನಂತಂದರೆ ಪದ್ಮಪ್ರಸಾದ್ ಹೆಗಡೆ ಅವರು ಕೇಳಿದ ಪ್ರಶ್ನೆ ಕೂಡ, ಒಂದು ಪೊಲೀಸ್ ಅಂದರೆ ಒಂದು ಭಯ ಇರುತ್ತೆ, ಒಂದು ಕಾಕಿ ಅಂದರೆ ಭಯ ಇರುತ್ತೆ, ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಲಯ ನ್ಯಾಯಾಧೀಶರು ಅಂತ ಹೇಳೋಕೆ ಒಂದು ಭಯ ಇರಲೇಬೇಕು. ಇಲ್ಲಾಂತಂದರೆ ಖಂಡಿತವಾಗಲೂ ಈ ಭಾರತದಂಥ ದೇಶದಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ನಾವು ಮುಂದುವರಿಯೋಕೆ ಸಾಧ್ಯ ಆಗೋದಿಲ್ಲ, ಆ ಭಯಗಳೇ ದೂರ ಆಗ್ತದೆ ಅಂತ ಹೇಳುವಾಗ ಅದು ಸಣ್ಣ ವಿಷಯ ಅಲ್ಲ. ಯು ಟಿ ಖಾದರ್ ಅವರೇ, ಇದನ್ನು ಒಂದು ವೇಳೆ ನೀವು ಸಲಹೆ ಸೂಚನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮಾಸ್ಟರ್ ಪ್ಲ್ಯಾನ್ ಆಡಳಿತ ಪಕ್ಷಕ್ಕೆ ಇರಬೇಕಾಗತ್ತೆ ಅಂತ, ಅದರ ಬಗ್ಗೆ ನೀವು ಒಂದು ನಿರ್ಧಾರವನ್ನೇ ಕೈಗೊಳ್ತಾ ಇಲ್ವಲ್ಲ. ಅದು ಏನು ಸಂವಿಧಾನ ಆರಂಭವಾದ ದಿನದಿಂದ ಆರಂಭವಾಗಿದ್ದು ಇಲ್ಲಿ ತನಕ ಅದು ಮುಂದುವರಿಕೊಂಡು ಹೋಗ್ತಾ ಇತ್ತು. ಈ ರೀತಿ ಭಯ ಇಲ್ಲದೆ ಇರೋದು ಲೋಕಾಯುಕ್ತ ಜಡ್ಜ್ ಮೇಲೆ ಅಟ್ಯಾಕ್, ಏನದರ ಅರ್ಥ? ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸಮಾನಾಂತರವಾಗಿರುವಂಥ ಒಂದು ಕುರ್ಚಿಯಲ್ಲಿ ಕೂತಿರುವಂತಹ ಜಡ್ಜ್ ಮೇಲೆ ಒಬ್ಬ ಸಾಮಾನ್ಯ ಅದು ಏನೇ ಇರಲಿ ಒಬ್ಬ ಅಟ್ಯಾಕ್ ಮಾಡ್ತಾನೆ ಅಂತಂದರೆ ಆ ಭಯ, ನಾನು ಹೇಳ್ತಿರೋದು ಅಲ್ಲಿ ಲೋಪದೋಷ ಅದು ಮತ್ತೊಂದು, ಆ ಭಯ ಅದು ಇಲ್ಲ ಅಂತಂದರೆ ನನಗೇನು ಮಾಡೋಕ್ಕಾಗೋದಿಲ್ಲ, ನಾನು ಮಾಡೇ ಬಿಡ್ತೀನಿ, ಏನರ್ಥ ಅದರದ್ದು? ಯಾವ ಮಾನಸಿಕ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ? ಅದನ್ನು ಸರಿ ಮಾಡಬೇಕಾದವರು ಯಾರು? ಆಡಳಿತಾರೂಢ ಪಕ್ಷ ಅಲ್ವೇ, ಆಡಳಿತಾರೂಢ ಸರ್ಕಾರ ಅಲ್ವೇ? ಇದು ಪ್ರಶ್ನೆ. ಅಲ್ಲ ಖಂಡಿತವಾಗಿಯೂ, ಯಾಕೆಂತ ಹೇಳಿದ್ರೆ ಯಾವ ಈಗಂತ ಎಲ್ಲ ಘಟನೆಗಳಲ್ಲಿ ಸಂಭವಿಸಿದೆ ಇದೆಲ್ಲವೂ ಕೂಡ ನಮಗೆ ಇನ್ನಷ್ಟು ಕ್ರಮಗೊಳ್ಳಲಿಕ್ಕೆ, ನಮಗೆ ಇವತ್ತು ನಮ್ಮ ಒಂದು ಬೇರೆ ಬೇರೆ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಇವತ್ತು ಮತ್ತಷ್ಟು ಕಾರ್ಯಪ್ರಕ್ತರಾಗ್ತದೆ ಸರ್ಕಾರ. ಆಕಸ್ಮಿಕವಾಗಿ ಈ ಒಂದು ಘಟನೆ ಇವತ್ತು ನಡೆದಿದೆ, ಬಹುಶಃ ನ್ಯಾಯಾಲಯ ಅಂದ ಎಲ್ಲಿಯೂ ಕೂಡ ಯಾವ ಒಂದು ಜನಸಾಮಾನ್ಯ ಬಗ್ಗೆ ಕೂಡ ಹೋಗಿ ಇವತ್ತು ಯಾರಿಗೂ ಕೂಡ ಇದೆ ಈ ರೀತಿ ಹಲ್ಲೆ ಮಾಡಿದ್ರು ಧೈರ್ಯ ಬರಬಾರ್ದು. ಆದರೂ ಇವತ್ತು ನ್ಯಾಯಾಲಯಕ್ಕೆ ತಂತ ಒಂದು ಜಡ್ಜ್ ನ್ಯಾಯಮೂರ್ತಿಗಳ ಮುಂದೆ ಹೋಗಿ ಒಬ್ಬ ಯಾರು ಇವತ್ತು ಆ ತನಿಖೆ ಒಳಪಡುವವನೇ ಹೋಗಿ ಈ ರೀತಿಯ ಕೃತ್ಯಗಳು ಎಲ್ಲರಿಗೂ ಕೂಡ ಇವತ್ತು ಆಶ್ಚರ್ಯ ತಂದಿದೆ. ಮತ್ತು ನ್ಯಾಯಾಲಯಕ್ಕೆ ಎಲ್ಲರಿಗೂ ಕೂಡ ಇವತ್ತು ನ್ಯಾಯಾಲಯದ ಬಗ್ಗೆ ಇವತ್ತು ಅದರ ಘನಸ್ಥಿಕೆ ಗೌರವ ಉಳಿಸಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜೇ ಬಂದು ಹೇಳಿ ಸರಿಯಾದ ವಾತಾವರಣ ಇವತ್ತು ಇಲ್ಲ ಅಂತ ಹೇಳಿ, ಬಹುಶಃ ಇತಿಹಾಸದಲ್ಲಿ ಫಸ್ಟ್ ಟೈಮ್ 4 ಜಡ್ಜ್ಗಳೇ ಬಂದು ಇವತ್ತು ಪತ್ರಿಕಾಗೋಷ್ಠಿ ಇವತ್ತು ಈ ದೇಶದಲ್ಲಿ ಇವತ್ತು ಮಾಡ್ತಾರೆ. ಅದನ್ನು ಅಲ್ಲಿಂದ ಅದನ್ನು ಯಾಕೆ ಯಾವ ರೀತಿ ಆಗ್ತದೆ ಇದನ್ನು ಸರಿಪಡಿಸ್ಕೊಂಡು ಹೋಗ್ಬಂದು ವಿಚಾರ ಇವತ್ತು ಆಗಬೇಕಾದ್ರೆ ಆಡಳಿತ ಪಕ್ಷ ಪ್ರತಿಪಕ್ಷ ಜೊತೆಯಲ್ಲಿ ಕೂಡ ಹೋಗಬೇಕು. ಅದು ಇದೇ ಒಂದು ವಿಚಾರ ಇಟ್ಟು ನಾನು ಹೇಳಿದ್ದೇನೆ, ಕೆಲವೊಂದು ಘಟನೆಗಳು ಆಗ್ತದೆ ಕೈ ಮೀರಿ ಹೋಗ್ತದೆ, ಯಾರು ಕೂಡ ಆಗೋದಿಲ್ಲ. ಯಾಕಂದರೆ ಇಂದಿರಾ ಗಾಂಧಿ ಅಜ್ಜಿಯವ್ರನ್ನ ಅವರ ಮನೆಯಲ್ಲೇ ಬಹುಶಃ ಅವ್ರ ಅಂಗರಕ್ಷಕಿಯರ ಇವತ್ತು ಕೊಲ್ಲುವಂಥ ಪರಿಸ್ಥಿತಿ ಆಯಿತು. ರಾಜೀವ್ ಗಾಂಧಿಯನ್ನು ಎಷ್ಟೇ ಎಸ್ ಪಿ ಜಿ ಪೊಲೀಸ್ ಫೋರ್ಸ್ ಇದ್ರು ಕೂಡ ವೈಯಕ್ತಿಕ ದ್ವೇಷಗಳ ಹಿನ್ನೆಲೆ ಬೇರೆ ಇರುತ್ತೆ ಖಾದರ್ ಅವರೇ, ವೈಯಕ್ತಿಕ ದ್ವೇಷದ ಹಿನ್ನೆಲೆ ಬೇರೆ ಇರುತ್ತೆ. ಇಲ್ಲಿ 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 ಶಂಕರ್ ಬಿದ್ರೆ ಅವರೊಂದು ಮಾತನ್ನು ಹೇಳಿದರು. ಈಗಿನ ಅಧಿಕಾರಿ ವರ್ಗದಲ್ಲಿ ಆ ದನದಾಹಿತ್ವ ಏನಿದೆ, ಯಾವುದಾದ್ರೂ ಒಂದು ಪೋಸ್ಟು ಸರ್ಕಲ್ ಆಗಬೇಕು, ಪೊಲೀಸ್ ಸ್ಟೇಷನ್ ಆಗಬೇಕು, ತಾವು ಅದಕ್ಕೆ ದುಡ್ಡು ಕೊಟ್ಟು ಆ ಏನು ಪೋಸ್ಟ್ಗೆ ಹೋದರೆ ಅಷ್ಟೇ ದುಡ್ಡು ಬರುತ್ತೆ. ಯಾವುದಾದ್ರೂ ಮುಖ್ಯಮಂತ್ರಿಗಳು ಕಾಯುವಂಥ ಕೆಲಸ ಇರ್ಬೋದು ಅಥವಾ ಜಡ್ಜ್ಗಳನ್ನು ಕಾಯುವಂಥ ಕೆಲಸ ಇರ್ಬೋದು, ಅದರಲ್ಲಿ ಏನೂ ಆಗೋದಿಲ್ಲ, ಏನು ಗಿಟ್ಟೋದಿಲ್ಲ, ಈ ಮನೋಭಾವ ಬರ್ತಾ ಇದೆ. ನಾವು ದುಡ್ಡು ಕೊಟ್ಟು ಯಾವುದಾದ್ರೂ ಪೋಸ್ಟ್ ಹಾಕಿಸ್ಕೊಂಡ್ರೆ ಅಲ್ಲಿ ಲಾಭ ಗಳಿಸ್ಕೋಬಹುದು, ಇದು ಹೋಗ್ಬೇಕಲ್ವೇ? ರಕ್ಷಣೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಫಾರ್ ಎಕ್ಸಾಂಪಲ್ ಶಂಕರ್ ಬಿದಿರಿ ಅಂತ ಒಬ್ಬ ನಾಯಕ, ಒಂದು ವೀರಪ್ಪನ ವಿಚಾರದಲ್ಲಿ ಇರ್ಬೋದು, ಇನ್ನಿತರ ಅನೇಕ ವಿಚಾರಗಳಲ್ಲಿ 19 ವರ್ಷಗಳ ಕಾಲ ಝೆಡ್ ಕ್ಯಾಟಗರಿ ರಕ್ಷಣೆಯಲ್ಲಿದ್ದವರನ್ನ ಇತ್ತೀಚಿನ ದಿನಮಾನಗಳಲ್ಲಿ ಕೇವಲ ಗನ್ಮ್ಯಾನ್ ಕೊಟ್ಟು ಕಳಿಸಲಾಗಿದೆ. ಹಾಗಿದ್ರೆ ಶಂಕರ್ ಬಿದಿರೆ ಅವರಂತ ಜೀವನ ನಮಗೆ ಮುಖ್ಯ ಅಲ್ವಾ? ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಮಾಡಿದಂತ ಶಂಕರ್ ಬಿದಿರೆ ಅಂತ ಅನೇಕರು ಇರಬಹುದು. ಯಾಕೆ ಅಂತ ಅಸಡ್ಡೆ ಅಧಿಕಾರಿಗಳ ಮೇಲೆ ಯಾಕೆ ಬರುತ್ತೆ ಅದು? ವೈಯಕ್ತಿಕ ದ್ವೇಷಗಳು ಆ ರೀತಿ ಯಾಕೆ? ಯಾವುದೇ ಅಸಡ್ಡೆ ನೋಡಿ ನೋಡಿ ಯಾವುದೇ ಅಸಡ್ಡೆ ತೋರಿಸುವಂತ ವಿಚಾರ ಇಲ್ಲ. ಎಲ್ಲರೂ ಕೂಡ ಇವತ್ತು ಗಣನೆಗೆ ತಗೊಂಡು ಇವತ್ತು ಗೌರವ ಕಟ್ಟೆ ಇವತ್ತು ಸರ್ಕಾರ ಇವತ್ತು ನೋಡಿಕೊಳ್ತದೆ. ಆದ ಪಕ್ಷ ಈ ಒಂದು ಘಟನೆ ಹೇಳಿದಾಗ ಇದನ್ನು ಯಾರು ಕೂಡ ಇದನ್ನು ನಿರೀಕ್ಷಿಸಿರಲಿಲ್ಲ. ಮತ್ತು ಈ ರೀತಿ ಆಗ್ತದೆ ಎನಿಸ್ಕೊಂಡು ಯಾವನೇ ಒಬ್ಬ ಅಲ್ಲಿ ಜಡ್ಜ್ ಮುಂದೆ ಹೋದವನೇ ಈ ರೀತಿ ಮಾಡ್ತಂತ ಹೇಳಿದರೆ ಇವತ್ತು ಎಲ್ಲರಿಗೂ ಕೂಡ ಎಷ್ಟು ಆಶ್ಚರ್ಯ ಆಗುವಂಥ ವಿಚಾರ ಇವತ್ತು ನಿರೀಕ್ಷೆ. ಆದ ಕಾರಣ ಇವತ್ತು ಖಂಡಿತವಾಗಿಯೂ ಇಂಥ ಲೋಪದೋಷಗಳು ಆಗದ ರೀತಿಯಲ್ಲಿ ಮತ್ತು ಏನೆಲ್ಲ ಸರ್ಕಾರ ಮಾಡ್ತಾ ಕೆಲಸ ಸರ್ಕಾರ ಇವತ್ತು ಮಾಡ್ತದೆ. ಈಗ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಯಾರದೂ ಭಿನ್ನಾಭಿಪ್ರಾಯ ಇಲ್ಲ, ಅದು ಹೇಯವಾದ ಘಟನೆ, ಖಂಡನೀಯವಾದಂಥ ಘಟನೆ. ಇನ್ನು ಮುಂದಾದರೂ ಸರ್ಕಾರ ಇನ್ನುಳಿದ 2 ಅವಧಿಯಲ್ಲಿ ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶರಿರ್ಬೋದು, ಮುಖ್ಯ ನ್ಯಾಯಾಧೀಶರಿರ್ಬೋದು ಅಥವಾ ಲೋಕಾಯುಕ್ತರಿರ್ಬೋದು, ಅವರ ಭದ್ರತೆಯಲ್ಲಿ ಏನು ಲೋಪದೋಷ ಆಗಿದೆ ಅದನ್ನು ಕಂಡುಹಿಡಿದು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನು ಎರಡನೇ ವಿಚಾರ ಏನು ಅಂತಂದರೆ, ಈ 5 ಪೊಲೀಸರ ಸ್ಥೈರ್ಯ ಕುಸಿತು ಬಂದು ಹೋಗಿದೆ, ಪೊಲೀಸರು ಅಸಹಾಯಕರಾಗಿದ್ದಾರೆ,
ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಜಾತಿ ಮತ್ತು ಧನಾಧಾರಿತ ಅಂಶಗಳು ಆಡಳಿತದಲ್ಲಿ ಬಂದದ್ದರಿಂದ ಈಗಂತೂ ದುರಾಡಳಿತ ಬಂದುಬಿಟ್ಟಿದೆ. ಇದು ಕರ್ನಾಟಕದ ದುರ್ದೈವ. ಬಟ್ ಏನಂದರೆ ಇನ್ನೊಂದು ಸ್ವಲ್ಪ ಟೈಮ್, ಒಂದು 4-5 ತಿಂಗಳಾದರೂ ಇದ್ದರೂ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಬೋದಾಗಿತ್ತು. ಗೃಹ ಸಚಿವರು ಸಹಿತ ಅಸಹಾಯಕರಾಗಿದ್ದಾರೆ. ಈಗ ಏನಾಗಿದೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೋಬೋದಾಗಿತ್ತು. ಈಗ ವಿನಂತಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಇದು ಕರ್ನಾಟಕದ ಪ್ರಾರಬ್ಧ. ಇನ್ನು 2 ತಿಂಗಳು ಅದನ್ನು ಅನುಭವಿಸ್ತೀವಿ. ಮುಂದೆ ಯಾವ ಸರ್ಕಾರ ಜನ ಹರಿಸ್ತಾರೋ ಅವರಾದರೂ ಇದ್ರ ಬಗ್ಗೆ ಲಕ್ಷ್ಯ ಇಟ್ಟು ಕೆಲಸ ಮಾಡಿದರೆ ಸಾಕು. ಸಾಯ್ದತ್ತ ಅವ್ರೆ, ನಾವೊಂದು ಮಾತಾಡ್ತಾ ಇದ್ವಿ, ಏನಂತಂದ್ರೆ ಏನು ಲೋಕಾಯುಕ್ತ ಸಂಸ್ಥೆಯನ್ನ ಈಗ ಎಲ್ಲ ವಿಚಾರ ಏನಂತಾರ, ಒಂದು ನಿಮಿಷ ವಿಚಾರ ಅಂತ ಹೇಳಿದ್ರೆ ಹೇಳುವಷ್ಟೇನು ಅದಕ್ಕೆಲ್ಲ. ಇವತ್ತು ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಆದ್ರೆ ಬಹುಶಃ ಇವತ್ತು ದೇಶದಲ್ಲಿ ಸೇಫ್ ಸ್ಟೇಟ್ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲ ನೋಡಿ ದಿನನಿತ್ಯ 100 ಆಗ್ತಾ ಇದೆ. ಕೂತಿರ್ತೀರಾ ಜನ ಹತ್ರ ಹೋಗ್ತಾ ಇಲ್ಲ ಬಿಜೆಪಿ ಅಥವಾ ಕಾಂಗ್ರೆಸ್ ಬಿಜೆಪಿ ಅಥವಾ ಜೆಡಿಎಸ್ ಏನು ಆರೋಪ ಮಾಡ್ತಾ ಇತ್ತು ಸರ್ಕಾರದ ಮೇಲೆ ಯಾರು ಕೂಡ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಯಾಕಂದ್ರೆ ಅವರು ಒಂದು ಪ್ರತಿಪಕ್ಷವಾಗಿ ಆರೋಪ ಮಾಡಬೇಕು. ಆದ್ರೆ ಇಂಥ ಘಟನಾವಳಿಗಳು ಸಂಭವಿಸಿದಾಗ ಎಸ್ ಅವರ ಆರೋಪದಲ್ಲಿ ಹುರುಳಿದೆ ಅಂತ ಅನಿಸೋದಕ್ಕೆ ತೊಡಗಿದೆ. ಅದಕ್ಕೆ ನೀವು ಉತ್ತರ ಕೊಡಬೇಕಾಗತ್ತೆ, ಅದಕ್ಕೆ ನೀವು ಉತ್ತರ ಕೊಡಬೇಕಾಗತ್ತೆ. ಆ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಿರುವಂತಹ ಆರೋಪ ನಿಜ ಹೇಳಿದೆ ಅಲ್ಲ, ಅದಕ್ಕೆ ಉತ್ತರ ಬೇಕಾಗಿದೆ ಬ್ರೇಕ್ ಆದ್ಮೇಲೆ. ಎಸ್ ಸರ್.